ಕಲಬುರಗಿ ಬಿಜೆಪಿ ಕಾರ್ಯಕರ್ತ ಶಿವಕುಮಾರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಶಿರೋಳ್ಳಿ ಗ್ರಾಮಕ್ಕೆ ಬಿಜೆಪಿ ನಾಯಕರುಗಳ ಆಗಮನ ಆಗುತ್ತೆ ಶಿವಕುಮಾರ್ ಮನೆಗೆ ಕೇಂದ್ರ ಸಚಿವ ಭಗವಂತ ಕುಭಾ ಭೇಟಿಯನ್ನು ಕೊಡುತ್ತಾರೆ ಕೇಂದ್ರ ಸಚಿವರಿಗೆ ಸ್ಥಳೀಯ ಶಾಸಕರು ಬಿಜೆಪಿ ನಾಯಕರು ಸಾಥನ ಕೊಡುತ್ತಾರೆ ಅಂದ್ರೆ ಬಿಜೆಪಿ ನಾಯಕರ ದಂಡು ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಕಾರಣ ಅಂತ ಹೇಳಿ ಬಿಜೆಪಿಯ ಕಾರ್ಯಕರ್ತ ಶಿವಕುಮಾರ್ ಆಡಿಯೋ ರೆಕಾರ್ಡ್ ಮಾಡಿದ್ರು ಜೊತೆಗೆ ಅವರ ಆಪ್ತರು ಕೂಡ ಅದನ್ನೇ ಆರೋಪಿಸಿದ್ರು ಕಾಂಗ್ರೆಸ್ ಕಾರ್ಯಕರ್ತರ ಕಿರುಕುಳ ಶರಣ್ ಪ್ರಕಾಶ್ ಪಾಟೀಲ್ ಅವರೇ ನನ್ನ ಆತ್ಮಹತ್ಯೆ ಕಾರಣ ಅಂತ ಹೇಳಿ ಬಟ್ ಈಗ ಬಿಜೆಪಿಯ ಲೀಡರ್ಸ್ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ ಅವರ ರಾಜೀನಾಮೆಗೆ ಒತ್ತಾಯ ಮಾಡಿ ನಿರಂತರವಾಗಿ ಹೋರಾಟ ಶುರು ಮಾಡ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರ ಕಿರುಕುಳದಿಂದ ಶಿವಕುಮಾರ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ಆರೋಪ ಮಾಡಿದರು ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಬೃಹತ್ ಹೋರಾಟಕ್ಕೆ ಪ್ಲಾನ್ ಕೂಡ ಮಾಡ್ಕೊಳ್ತಾ ಇದ್ದಾರೆ ಕಮಲಕಲಿಗಳು ಕೇಂದ್ರ ಸಚಿವ ಭಗವಂತ ಕೂಬಾ ಅವರ ನೇತೃತ್ವದ ಬಿಜೆಪಿಯ ತಂಡ ಇವತ್ತು ಶಿವಕುಮಾರ್ ಅವರ ಮನೆಗೆ ಹೋಗುತ್ತೆ ಅಲ್ಲಿ ಏನೆಲ್ಲ ಆಗಿದೆ ಬೆಳವಣಿಗೆ ಅಂತ ಯಾಕಂದ್ರೆ ಶಿವಕುಮಾರ್ ಹೆಂಡತಿ ದೂರಿನಲ್ಲಿ ವಿಚಾರಗಳನ್ನು ಬೇರೆ ಹೇಳಿದ್ದಾರೆ 12 ಲಕ್ಷ ರೂಪಾಯಿ ಶಿವಕುಮಾರ್ ಸಾಲ ಮಾಡ್ಕೊಂಡಿದ್ದ ಸಾಲ ತಿರಸೋಕಾಗಲಿಲ್ಲ ಅಂತ ಹೇಳಿ ಈಗ ಅವರ ಆಪ್ತರು ಹೇಳ್ತಾ ಇದ್ದಾರೆ ಉಳಿದಂತರ ಅವರ ಸಹೋದರ ಸಂಬಂಧಿಗಳು ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಶಿವಕುಮಾರ್ ಅನ್ನು ಥಳಿಸಿದ್ರು ಶಿವಕುಮಾರ್ ಒಬ್ಬ ಹಿಂದೂ ಹೋರಾಟಗಾರ ಆಗಿದ್ದ ಅವರನ್ನು ಟಾರ್ಗೆಟ್ ಮಾಡಿದ್ರು ಅಂತ ಹೇಳಿ ಬಟ್ ಈಗ ಇನ್ನೂ ಗೊಂದಲಗಳಿದ್ದಾವೆ ಬಟ್ ಈಗ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತ ಒತ್ತಾಯವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಈ ಹಿಂದೆ ಈಶ್ವರಪ್ಪನವರ ಕೇಸ್ ಇದ್ದಾಗ ಸಂತೋಷ್ ಪಾಟೀಲ್ ಆತನು ಕೂಡ ಡೆತ್ ನೋಟ್ ಅನ್ನು ಏನು ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ಬರೆದಿದ್ದ ನೀವು ಬಿಡಲೇ ಇಲ್ಲ ಪಟ್ಟು ಹಿಡಿದ್ರಿ ಹಾಗೇನೇ ಈಗ ಶರಣ್ ಪ್ರಕಾಶ್ ಪಾಟೀಲ್ ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿಯಲಿದ್ದಾರೆ